लोकसभे चुनाव के नारायणगौड स्पर्धे विचार के संबंधे लोकसभे स्पर्धे बगे इन नानु निर्धार मंड्यदल्ली माजी सचिव नारायणगौड यह प्रमुख नोड़ता हमें नारायणगौड बारिया लोकसभे चुनाव की स्पर्धेनुंदु केबरता है बेहे माजी सचिव नारायणगौड़े प्रतिक्रिया नानु आ बे ये तीर्मान तेक गमन हमारे लोकसभा चुनाव के साकु तयारी नड़ीता है प्रमुख नारायणगौड लोकसभा चुनाव की स्पर्धे मातु कंदे विचार के संबंध अष्टेल मंड्यदर्धे मेड़े यहा पक्षदर्धे बीजेपी जे डी एस हे साकु प्रश्न सद्यवर बीजेपील मुंह यहा पक्ष के हमबूद कांग्रेस सेय प्रयत्न राज्य बीजेपी जे डी एस मैत्री यत्न के नारायणगौड़ आक्षेप व्यक्तपड़े एचडिकेन नंबे आगोद दिनकोता जे डी एस जो होते नानु योचिसी निर्धारव तेजकोल्तेने के आर पेटेयल्लि माजी सचिव नारायणगौड ई हेळिकेयन्नु कोट्टिद्दारे मोदलु कांग्रेस पर ईग बीजेपी पर मातनाड्ता इद्दारे होंदाणिके बग्गे नम्म पक्षद वरिष्ठरु एनु हेळिल्ल एन्नुवंतदागि नारायणगौड हेळिकेयन्नु कोट्टिद्दारे कुमार स्वामी दिवसकोंदु स्टेटमेंट कोड्तारे अदन्न नंबकागुत्त ನಂಬಕಾಗುತ್ತ ನೀವೇ ನೋಡ್ತೀರ ಒಂದ್ಸರಿ ಆಗಿಲ್ಲ ಕಾಂಗ್ರೆಸ್ ಅವರ ಪರ ಮಾತಾಡ್ತಿದ್ರು ಈ ಬಿಜೆಪಿ ಅವರ ಪರ ಮಾತಾಡ್ತಾ ಇದ್ದಾರೆ ಅದನ್ನೆಲ್ಲ ಯೋಚನೆ ಮಾಡಬೇಕಂತ ಮೈ ಕಮಾಂಡಿ ಅಂತ ತೀರ್ಮಾನ ತಗೊಳ್ತಾರೆ ಅವರೇ ಅಂತ ತೀರ್ಮಾನ ತಗೊಳ್ತಾರೆ ದೇವೇಗೌಡ ಸಾಹೇಬರು ಅವರು ಹಿರಿಯವರು ಅವರೇ ಅಂತ ತೀರ್ಮಾನ ತಗೊಳ್ತಾರೆ ಏನು ಮಾಹಿತಿಯನ್ನು ಬರುತ್ತೆ ಅದನ್ನ ಕಾಯಿ ನೋಡ್ತಾ ಇದ್ದೀವಿ ಮುಂದುವಂತ ಲೋಕಸಭಾ ಚುನಾವಣೆ ಕೂಡ ಸ್ಪರ್ಧೆ ಮಾಡ್ತಾರೆ ಮಂಡ್ಯದಿಂದ ಕೂಡ ಸ್ಪರ್ಧೆ ಮಾಡ್ತಾರೆ ಈ ತರದೆಲ್ಲ ಚರ್ಚೆಗಳು ಆಗ್ತಾ ಇದೆ ಅದೇನ್ ನಮ್ಮ ಪಕ್ಷ ಇನ್ನು ತೀರ್ಮಾನ ತಗೊಂಡಿಲ್ವಲ್ಲ ನಮ್ಮ ಪಕ್ಷ ಏನು ತೀರ್ಮಾನ ತಗೊಳ್ಳುತ್ತೆ ಅದಕ್ಕೆ ನಾವು ಕಾದು ನೋಡಬೇಕು ಇನ್ನ ಚರ್ಚೆ ನೋಡಿ ಸರ್ ಇಲ್ಲಿನ ಆಗದಾದ್ರೆ ಅಥವಾ ಮಗಂಕೆ ಆಗದಾದ್ರೆ ನಿಮ್ಮ ನಾನು ಈಗ ಏನು ಹೇಳಕಾಗಲ್ಲ ಹೇಳೋ ಸಂದರ್ಭದಲ್ಲಿಲ್ಲ ಯಾವ ರೀತಿ ಅಂಡರ್‌ಸ್ಟ್ಯಾಂಡಿಂಗ್ ಯಾವ ರೀತಿ ಅದನ್ನ ಎರಡು ಪಾರ್ಟಿ ಸೇರಿ ತೀರ್ಮಾನ ಇನ್ನು ಚರ್ಚೆನೇ ಆಗಿಲ್ಲ ಓಪನ್ ಆಗಿ ಚರ್ಚೆ ಆಗಿಲ್ಲ ನಮ್ಮ ಗಮನಕ್ಕೆ ಬಂದಿಲ್ಲ ಬಂದ ತದನಂತರ ನಾವು ಯೋಚನೆ ಮಾಡೋಣ ಅಂತ ನಂಬಕಾಗುತ್ತ ನೀವೇ ನೋಡ್ತೀರ ಒಂದ್ಸರಿ ಆಗಿಲ್ಲ ಕಾಂಗ್ರೆಸ್ ಅವರ ಪರ ಮಾತಾಡ್ತಿದ್ರು ಈ ಬಿಜೆಪಿ ಅವರ ಪರ ಮಾತಾಡ್ತಾ ಇದ್ದಾರೆ ಅದನ್ನೆಲ್ಲ ಯೋಚನೆ ಮಾಡಬೇಕಂತ ಮೈ ಕಮಾಂಡಿ ಅಂತ ತೀರ್ಮಾನ ತಗೊಳ್ತಾರೆ ಅವರೇ ಅಂತ ತೀರ್ಮಾನ ತಗೊಳ್ತಾರೆ ದೇವೇಗೌಡ ಸಾಹೇಬರು ಅವರು ಹಿರಿಯವರು ಅವರೇ ಅಂತ ತೀರ್ಮಾನ ತಗೊಳ್ತಾರೆ ಏನು ಮಾಹಿತಿಯನ್ನು ಬರುತ್ತೆ ಅದನ್ನ ಕಾಯಿ ನೋಡ್ತಾ ಇದ್ದೀವಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ